30 ವರ್ಷಗಳಿಂದ ಸಂಬಳವಿಲ್ಲದೆ ಶಿಕ್ಷಕಿ ಅಲೆದಾಡ್ತಾ ಇದ್ದಾರೆ. ಶಿಕ್ಷಕಿ ಪದ್ಮಾವತಿ ಅವರ 30 ವರ್ಷದ ಗೋಳಿದು. ದಾವಣಗೆರೆ ನಗರದ ರಾಂಪುರ ಶಾಲೆಯ ಶಿಕ್ಷಕಿ ಇವರು ದಾವಣಗೆರೆ ನಗರದ ರಾಂಪುರ ಶಾಲೆಯ ಶಿಕ್ಷಕಿ ಪದ್ಮಾವತಿ ಅವರ ಗೋಳಿದು 30 ವರ್ಷಗಳಿಂದ ಸಂಬಳವಿಲ್ಲದೆ ಅಲೆದಾಡ್ತಾ ಇದ್ದಾರೆ. ಅನುದಾನಿತ ಆರ್ಜಿ ನಂಜಪ್ಪ ಶಾಲೆಯಲ್ಲಿ 1983 ರಿಂದ 2016 ವರೆಗೆ ಅವರು ತಮ್ಮ ಸೇವೆ ಸಲ್ಲಿಸಿದ್ದಾರೆ. 1983 ರಿಂದ 1986 ವರೆಗೆ ಅರೆಕಾಲಿಕ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸಿದರು. ನಂತರ 1986 ರಿಂದ ಪೂರ್ಣಾವಧಿ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. 1986 ರಲ್ಲಿ ಕೇವಲ 1500 ರೂಪಾಯಿ ಸಂಬಳ ನಿಗದಿ ಮಾಡಲಾಗಿತ್ತು. ನಂತರ 1993 ರಲ್ಲಿ 2700 ರೂಪಾಯಿ ಸಂಭಾವನೆ ನಿಗದಿ ಮಾಡಲಾಯಿತು. 2015 ರಿಂದ 16 ರ ಸಮಯದಲ್ಲಿ 32000 ರೂಪಾಯಿ ಸಂಬಳವನ್ನು ಫಿಕ್ಸ್ ಮಾಡಿರ್ತಾರೆ. ಈವರೆಗೆ 1 ರೂಪಾಯಿಯನ್ನು ಕೂಡ ವೇತನ ಅಂತ ಅವರಿಗೆ ಕೊಟ್ಟಿಲ್ಲ. ಸಂಬಳ ಸೌಲಭ್ಯ ಎಲ್ಲ ಸೇರಿದ್ರೆ 65 ರಿಂದ 70 ಲಕ್ಷ ಹಣ ಬರಬೇಕಾಗಿದೆ. ಕಾನೂನು ಬಾಹಿರವಾಗಿ ಪದ್ಮಾವತಿ ಅವರನ್ನು ಶಾಲಾ ಆಡಳಿತ ಮಂಡಳಿ ತೆಗೆದು ಹಾಕಿದೆ. ಹೈಕೋರ್ಟ್ ಆದೇಶವಾಗಿದ್ರೂ ಕೂಡ ಶಿಕ್ಷಕಿ ಪದ್ಮಾವತಿ ಅವರಿಗೆ ಇನ್ನೂ ಕೂಡ ಸಂಬಳ ಸಿಕ್ಕಿಲ್ಲ. ಕಳೆದ ವರ್ಷ ಸಿಎಂ ಆದೇಶಿಸಿದ್ರೂ ಕೂಡ ಸಂಬಳದ ಸುಳಿವಿಲ್ಲ. ಕಚೇರಿಗೆ ಅಲೆದು ಅಲೆದು ಪದ್ಮಾವತಿ ಅವರು ಸುಸ್ತಾಗಿದ್ದಾರೆ. ಸೊ ಸುಮಾರು ಇಲ್ಲಿ ತನಕ ಅವರು ಸೇವೆಯಲ್ಲಿ ಅವರು ಕೆಲಸ ಮಾಡಿರೋ ಸಂಬಳ ಸುಮಾರು 60 ರಿಂದ 70 ಲಕ್ಷ ರೂಪಾಯಿ ಹಣ ಬರಬೇಕಾಗಿದೆ. ಸ್ವತಃ ಸಿಎಂ ಅವರು ಹೇಳಿದ್ದಾರೆ ಕೋರ್ಟ್ ಆದೇಶ ಇದೆ, ಆದರೂ ಕೂಡ ಶಾಲಾ ಆಡಳಿತ ಮಂಡಳಿ ಇವರಿಗೆ 1 ರೂಪಾಯಿ ವೇತನ ಅಂತಲೂ ಕೂಡ ಕೊಟ್ಟಿಲ್ಲ. ಇನ್ನು ಆ ದಾಖಲಾತಿಗಳನ್ನು ಇಟ್ಕೊಂಡು ಅಲೆದು ಅಲೆದು ಪದ್ಮಾವತಿ ಅವರು ಸುಸ್ತಾದ್ರೆ ಹೊರತು ಅವರಿಗೆ ಇನ್ನೂ ಕೂಡ ಶಾಲಾ ಆಡಳಿತ ಮಂಡಳಿಯಿಂದ ಸಂಬಳ ಸಿಕ್ಕಿಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಕೊಳ್ಳೋಣ. ನಮ್ಮ ಪ್ರತಿನಿಧಿ ಸಂಜಯ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಂಜಯ್, ಇಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ರೂ ಕೂಡ 1 ರೂಪಾಯಿ ಅಂತ ವೇತನ ಸಿಕ್ಕಿಲ್ಲ. ಸೊ ಪದ್ಮಾವತಿ ಅವರು ಏನು ಹೇಳ್ತಿದ್ದಾರೆ, ಶಾಲಾ ಆಡಳಿತ ಮಂಡಳಿಯವರ ವಾದ ಏನು, ಅವರೇನು ಹೇಳ್ತಾ ಇದ್ದಾರೆ? ಹೌದು ಸೌಮ್ಯ, ಏನು ಕಳೆದ 30 ವರ್ಷಗಳಿಂದ ಈ ಪದ್ಮಾವತಿ ಎಂಬ ಶಿಕ್ಷಕರು ಏನಿದ್ದಾರೆ, ಇವರು ಇಲ್ಲಿ 1983 ರಿಂದ 2016 ವರೆಗೆ ಶಾಲೆಯಲ್ಲಿ ಖಾಸಗಿ ಶಾಲೆಯಲ್ಲಿ ನಂಜಪ್ಪ ಎಂಬ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಹಿಂದಿ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸ್ತಾ ಇರ್ತಾರೆ. ಆದ್ರೆ ಇದುವರೆಗೂ ಕೂಡ ಅವರಿಗೆ ಯಾವುದೇ 1 ರೂಪಾಯಿ ಕೂಡ ಸಂಬಳ ಬಂದಿಲ್ಲ. ಹೀಗಾಗಿ ಒಟ್ಟು ಆ ಎಮ್ಮ ಏನು ಶಿಕ್ಷಕಿ ಪದ್ಮಾವತಿ ಪ್ರತಿನಿತ್ಯವೂ ಕೂಡ ದಾಖಲೆಗಳನ್ನು ಇಟ್ಕೊಂಡು ಶಿಕ್ಷಣ ಇಲಾಖೆ ಕಚೇರಿಗಳಿತೆ, ಡಿಸಿ ಕಚೇರಿಗಳಿತೆ, ಆದ್ರೆ ಯಾರೊಬ್ರು ಅಧಿಕಾರಿಗಳು ಆ ಎಮ್ಮಗೆ ರೆಸ್ಪಾನ್ಸೇ ಮಾಡೋದಿಲ್ಲ ಆ ಶಿಕ್ಷಕಿಗೆ. ಅದಾದ ಬಳಿಕ ಏನು ಬೆಂಗಳೂರಲ್ಲಿ ಕೂಡ ಒಂದು ಕೋರ್ಟ್ ಅಲ್ಲಿ ಕೇಸನ್ನು ಹಾಕುತ್ತೆ. ಅದಾದ ಬಳಿಕ ಆ ಕೇಸು ಆ ಶಿಕ್ಷಕಿ ಏನು ಪದ್ಮಾವತಿ ಪರನೇ ಆಗಿರುತ್ತೆ. ಆ ಎಮ್ಮಗೆ ಬರಬೇಕಾದಂತಹ ಸಂಬಳವನ್ನು ಒದಗಿಸಿಕೊಡಿ ಅಂತೇಳಿ ಕೋರ್ಟಿಂದನೂ ಆದೇಶ ಆಗುತ್ತೆ. ಅದಲ್ಲದೆ 2021 ಕಳೆದ ವರ್ಷದಲ್ಲಿ ಸಿಎಂ ಇಂದನೂ ಕೂಡ ಒಂದು ಆದೇಶ ಆಗುತ್ತೆ, ಆ ಶಿಕ್ಷಕಿ ಬರಬೇಕಾದಂತಹ ಹಣವನ್ನು ನೀಡಿ ಅಂತೇಳಿ ಅವ್ರ ಕಡೆಯಿಂದನೂ ಸಿಎಂ ಕಡೆಯಿಂದನೂ ಆದೇಶ ಬಂದರೂ ಕೂಡ ಇಲ್ಲಿ ಏನು ಶಿಕ್ಷಣ ಅಧಿಕಾರಿಗಳು ಯಾವುದೇ ರೀತಿಯ ಒಂದು ಅಧಿಕ ಸಿಎಂ ನ ಲೆಟರ್ ಕೂಡ ಕಿಮ್ಮತ್ ಇಲ್ಲದ ರೀತಿಯಲ್ಲಿ ಒಂದು ವರ್ತನೆ ಮಾಡಿದ್ದಾರೆ. ಇದುವರೆಗೂ ಆ ಎಮ್ಮ ಪ್ರತಿನಿತ್ಯವೂ ಕೂಡ ಏನು ಕಚೇರಿಗಳಿಗೆ ಬರೀ ಅಲ್ದಾಡೋದ್ರಲ್ಲೇ ಜೀವವನ್ನು ಸಾವಿಸಿದೆ ಅಂತಾನೆ ಹೇಳ್ಬೋದು ಸೌಮ್ಯ. ಓಕೆ ಸಂಜಯ್, ನೋಡೋಣ ಇನ್ ಮುಂದಾದ್ರೂ ಅಧಿಕಾರಿಗಳಿತ್ತ ಗಮನ ಹರಿಸಿ ಅವ್ರಿಗೆ ಬರಬೇಕಾದಂತಹ ವೇತನವನ್ನ ಕೊಡಿಸ್ತಾರಾ ಅಂತ. ಥ್ಯಾಂಕ್ ಯು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.